ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಈಗ ಸರಿಯಾಗಿ 9:14. ಇಂದು ನಮ್ಮ ರೆಕಾರ್ಡೆಡ್ ಡೇಟು 24th July 2024, ವೆಡ್ನೆಸ್ಡೇ, ಬುಧವಾರ. ಮಹಾಸಂಚಿಕೆ ನಂಬರು 3095. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡು, ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟು, ಮೆಡಿಟೇಷನ್ ಆ್ಯಂಡ್ ಮೆಂಟಲ್ ಸ್ಟೇಟಸ್, ಎಲ್ಲರಿಗೂ ಬೇಕಾಗಿರೋದು ಮಾನಸಿಕ ಸ್ಥಿತಿನ ಅದನ್ನು ಒಂದು ಸ್ಥಿರವಾಗಿಟ್ಕೊಳ್ಳೋದು, ಅದಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ನಾವು ಬೆಳಕಚಲ ಪ್ರಯತ್ನ ಈ ಎಲ್ಲ ಸಂಚಿಕೆಗಳಲ್ಲೂ. ಇದು ಈ ಸಂಚಿಕೆ ಆ ಒಂದು ವಿಭಾಗದಲ್ಲಿ 235 ಪ್ರವೇಶ ಮಾಡ್ತಾ ಇದ್ವಿ. ಇದಕ್ಕೆ ಒದಕ್ಕೆ ಬಂದಂಥ ಸಿಗ್ನೇಚರ್ ಟ್ಯೂನು ಕುಂತಲ ವರಾಳಿ. ಅಂದರೆ ನಾವು ಅದನ್ನು ಪನ್ ಮಾಡಿದ್ರೆ ಕುಂತಲ ವರಾಳಿ ಅಂದರೆ ನಮ್ಮಲ್ಲಿ ಹೇಳ್ತಾರೆ, ಸ್ವಲ್ಪ ಕಾಮ್ ಆಗಿ ಯಾವುದಾದ್ರೂ ಒಂದು ವಿಚಾರ ಬಂದರೆ ಡೋಂಟ್ ಗೆಟ್ ಎಕ್ಸೈಟೆಡ್. ಫಸ್ಟ್ ಆಫ್ ಆಲ್ ಇದು ಕ್ಯಾಶುಯಾಲಿಟಿ ವಿಲ್ ಬಿ ಆನ್ ಅವರ್ ಫಿಸಿಕಲ್ ಬಾಡಿ. ಮೈಂಡ್ ಯಾವಾಗ ಮೈಂಡ್ಗೂ ಬಾಡಿಗೂ ಭಾಳ ಕನ್ಸರ್ನು. ದಿ ಬಾಡಿ ಯಾವುದೇ ಒಂದು ಲಿಂಪ್ಸ್ ಇದೆಯಲ್ಲ ತಾನಾಗೆ ಅದು ನೋವನ್ನು ಅನುಭವಿಸೋದಿಲ್ಲವಂತೆ. ಇದು ನನ್ನ ಹೇಳಿಕೆ ಅಲ್ಲ, ಇದು ಎಲ್ಲ ಡಾಕ್ಟರ್ಸ್ಗಳು ಹೇಳೋದೇನೆಂದರೆ ದಿ ಪೇನ್, ಯಾವುದೇ ಒಂದು ಪೇನ್ ಫಿಸಿಕಲ್ ಇರ್ಬೋದು, ಅದು ತಕ್ಷಣ ದಿ ಎಫೆಕ್ಟ್ ವಿಲ್ ಬಿ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಎಷ್ಟೋ ಜನಕ್ಕೆ ಕೆಲವು ಸಂದರ್ಭಗಳಲ್ಲಿ ಕಾನ್ಸಂಟ್ರೇಷನ್ನಲ್ಲಿ ಇದ್ದಾಗ, ಅದು ಬರೀ ಪುರಾಣ ಪುಣ್ಯಕಥೆಗಳಲ್ಲ, ಹಲವಾರು ನಾವು ಪೇಪರ್ಗಳನ್ನು ನೋಡ್ತಿರ್ತೀವಿ, ಕೆಲವರಿಗೆ ಹಾವು ಹರಿದು ಹೋದ್ರು ಅವರು ಆ ಒಂದು ಕೆಲಸದಲ್ಲಿ ಮಗ್ನರಾಗಿದ್ದರೆ ಸಾಮಾನ್ಯವಾಗಿ ಹಾವು ಅಂತ ಹೆಸರಿಗೆ ಈವನ್ ರಬ್ಬರ್ ಹಾವು ನೋಡಿದ್ರೂ ಎದುರ್ಕೊಂಡ್ಬಿಡ್ತೀವಿ ನಾವು. ಅಂಥವರಲ್ಲಿ ಅದಾದಾಗಲೂ ಕೂಡ ಕಾನ್ಸಂಟ್ರೇಷನ್ ಅಂದರೆ ದಿ ಪ್ಲೇಸ್ ವೇರ್ ವಿ ಸಫರ್ ಪೇನ್ ಈಸ್ ನಾಟ್ ಪರ್ಟಿಕ್ಯುಲರ್ ಬಾಡಿಯ ಒಂದು ಯಾವುದೋ ಒಂದು ಲಿಂಪ್ಸಲ್ಲಿ ಅಲ್ವಂತೆ, ಮೈಂಡಲ್ಲಿ. ಆಮೇಲೆ ತಕ್ಷಣ ಅದಕ್ಕೆ ಅಪ್ಕೊಂಬಂದ್ಬಿಡುತ್ತೆ ನೋಡಿ. ಅದಕ್ಕೆ ಬೇಕಾದಷ್ಟು ಪ್ಯಾರಬಲ್ ಹೇಳ್ತಾರೆ. ಮಗು ಆಗ್ತಾನೆ ಹುಟ್ಟಿರುತ್ತೆ, ಇದೆಲ್ಲ ಇದು ನಡೆದಿರೋ ಘಟನೆಗಳೇನೆ. ಅದರ ಮೇಲೆ ಒಂದು ದೊಡ್ಡ ಕಾಳಿಂಗ ಸರ್ಪ ಹರ್ಕೊಂಡು ಈಗ ಆಡ್ತಾ ಇದ್ರು. ಅದಕ್ಕೆ ಆ್ಯಸ್ ಲಾಂಗ್ ಆ್ಯಸ್ ಅದಕ್ಕೆ ಗೊತ್ತೇ ಇಲ್ವಲ್ಲ, ಅದು ಹಾವು ಅಂತ ಗೊತ್ತಿಲ್ಲ. ಅದೇನು ತಿಳ್ಕೊಳುತ್ತಂತೆ ಅಂದರೆ ತಾನು ಇನ್ನೂ ಕೂಡ ತಾಯಿಯ ಗರ್ಭಾಶಯದೊಳಗೆ ಇದ್ದೀನಿ ನಾನು ಅಂತ ಭಾವನೆ ಭಾಳ. ಯಾಕಂದರೆ ಅಲ್ಲಿ ಅದೇನು ಅನ್ನೋದು ಇವ್ರಿಗೂ ಕೆಲವು ವೈಜ್ಞಾನಿಕವಾಗಿ ಹೇಳ್ತಾರೆ, ಅಲ್ಲಿ ತಾಯಿಯ ಸಣ್ಣ ಕರಳು ದೊಡ್ಡ ಕರಳು ಅದ್ರ ಜೊತೆ ಎಲ್ಲೋ ಸಮಥಿಂಗ್ ವಿಲ್ ಬಿ ಮೂವಿಂಗ್. ಆ ಒಂದು 8th-9th ಮಂತಲ್ಲಿ ಆ ಸಫರಿಂಗ್ ಮರ್ತು ಹೋಗುತ್ತೆ. ಅದಕ್ಕೆ ಆಪ್ಕ ಬಂದುಬಿಟ್ರಂತೂ ನೋಡಿ, ಇದೊಂದು ಮಾಯೆ. ನಮ್ಗೆ ಯಾರಿಗೂ ಅದು ಬರೀ ಕೆಲವು ಗೈನಕಾಲಜಿಸ್ಟ್ಗೆ ಕೆಲವು ಸೈಂಟಿಸ್ಟ್ಗೆ ಇತ್ತೀಚಿನ ಇನ್ನೋವೇಷನಲ್ಲಿ ಈಗ ಅದೆಲ್ಲ ಒಂದೊಂದು ಎರಡೆರಡು ತಿಂಗಳು ಕೂಡ ಹೆಂಗೆ ಮಗು ಬೆಳೆಯುತ್ತೆ ಅನ್ನೋದು ಅದೆಲ್ಲ ಮೊದಲಿಂದ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತಾಯಿತ್ತು. ಆಗ ಒಂದೊಂದು ಇದರಲ್ಲಿ ಇಡ್ತಾಯಿದ್ರು ನೋಡೋವು, 2 months baby, 3 months baby ಒಳಗಡೆ ಹೊಟ್ಟೆಯಲ್ಲಿರೋ ಆಗಿರೋದು. ಈಗಂತೂ ಇನ್ನೂ ತುಂಬ ಮುಂದುವರೆದಿದೆ, ಅವನ್ನೆಲ್ಲ ವೈಬ್ರೇಷನ್ಸಿಂದ ಬೇಕಾದಷ್ಟು ತಿಳ್ಕೊಳ್ಳೋವಂಥ ಟೆಕ್ನಿಕ್ ಬಂದಿದೆ. ಬಟ್ ನಮಗೆ ನಾವೆಲ್ಲ ಹುಟ್ಟುತ್ತೀವಿ ಅದಕ್ಕೆ ಅಪ್ಪ ಬರೋದೇ ಇಲ್ವಂತೆ, ಅದು ಬರಬಾರ್ದು ಅಂತಲೇ ನೋಡಿ. ಇದನ್ನೇ ಯಾಕೆ ಬರಲ್ಲ ಅನ್ನೋದು ಒಂದು ಹೊಸ ಇನ್ನೋವೇಷನ್. ಟೆಕ್ನಾಲಜಿಲಿ ಎಲ್ಲನೂ ಬರುತ್ತಲ್ಲ ಮನುಷ್ಯನಿಗೆ. ಆದರೆ ಕೆಲವರು ಹೇಳ್ತೀವಿ ನಾವು ಇದು ಪೂರ್ವಜನ್ಮದ ಸಂಸ್ಕಾರ. ನಿಜ, ಅದು ಎಷ್ಟೋ ಇದನ್ನು ನಾವು ನಂಬಲೇಬೇಕು. ಯಾಕಂದರೆ ಎಷ್ಟು ಚೈಲ್ಡ್ ಪ್ರಾಡಜಿಗಳನ್ನು ನಾವುಗಳೇ ನೋಡ್ತಾ ಇರ್ತೀವಿ. ಇದಕ್ಕೆ ಯಾವ ವೈಜ್ಞಾನಿಕವಾದಂಥ ಉಪಕರಣಗಳು ಬೇಡಲೇ ಬೇಡ. ಸರಿಗಮಪ್ಪ ಇದೊಂದರಲ್ಲೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಸರಿಗಮಪ್ಪ ನಡೆಯುತ್ತೆ, ಡ್ಯಾನ್ಸ್ ಕರ್ನಾಟಕ ನಡೆಯುತ್ತೆ. ಆ ಮಕ್ಕಳಲ್ಲಿ 2-3 ವರ್ಷದ ಮಗು
ಎಷ್ಟು ಚೆನ್ನಾಗಿ ಮಾತಾಡುತ್ತೆ, ಸ್ಪೆಲ್ ಚೆಕ್ ಹೇಳುತ್ತೆ, ಏನು ಜ್ಞಾಪಕ ಶಕ್ತಿ. ಇದಕ್ಕೆ ನಾವು ಒಂದೇ ಒಂದು ವೆದರ್ ಬಿ ಯು ಬಿಲೀವ್ ಇನ್ ಗಾಡ್ ಆರ್ ನಾಟ್ ಅದು ಲೆಕ್ಕ ಬರೋದಿಲ್ಲ ಇಲ್ಲಿ. ಅದು ಸತ್ಯ. ಆ ಸತ್ಯತೆ ಮನುಷ್ಯನ ವಿಚಿತ್ರ ಮನಸ್ಸಿಗೆ ಅರ್ಥ ಆಗಿಬಿಟ್ರೆ ಕೆಲವು ಆಗುತ್ತೆ, ಕೆಲವಾಗಲ್ಲ. ಆಮೇಲೆ ಈ ಜ್ಞಾಪಕ ಶಕ್ತಿ, ನಿನ್ನೆ ಒಂದು ಇಬ್ಬರು ಮೂರು ಜನ ನನಗೆ ಬಹಳ ವಿಶೇಷವಾಗಿ ಹೇಳಿದರು, ಸರ್ ಹೇಳ್ತಾ ಇದ್ದೀರಾ, ಆದರೆ ಈ ಜ್ಞಾಪಕ ಶಕ್ತಿ ಬಗ್ಗೆ ನೀವು ಬೆಳಕು ಚೆಲ್ಲಕ್ಕೆ ಆಗುತ್ತಾ? ಯಾಕೆ ಕೆಲವು ಜ್ಞಾಪಕ ಇರುತ್ತೆ, ಕೆಲವು ಜ್ಞಾಪಕ ಇರೋದಿಲ್ಲ? ಇದೊಂದು ಎಲ್ಲರ ಕ್ವಶನ್ ಇದಿರುತ್ತೆ. ತುಂಬ ಕೆಲವು ವಿವಿಡ್ಡಾಗಿ ನಮ್ಮದು ಯಾವುದೋ ಒಂದು 4-5 ವರ್ಷದ ಮಕ್ಕಳದಕ್ಕೂ ಕೆಲವು ಆಗಿದ್ದಾಗಲೂ ಕೂಡ ನಾವು ಹೇಗಿದ್ದೀವಿ ಅನ್ನೋದು ಒಳ್ಳೆ ಮೆರವಣಿಗೆ ರೀತಿ ಬರುತ್ತೆ. ಅದೇ ತಕ್ಷಣ ಒಂದು ಉದಾಹರಣೆಯನ್ನು ಹೇಳಿದ್ರು ಮೇಡಮ್, ಈಗ ನಾನೀಗ 9:19 ಅಂದಲ್ಲಿ ತಕ್ಷಣ ಈಗ ನಂಗೆ ಬಂದು ನಾನು ಕೆಳಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಕೂತಿದ್ದೀನಿ. ಯಾರು ಬಂದುಬಿಟ್ಟು ಇವತ್ತೇನು ಬ್ರೇಕ್ಫಾಸ್ಟು ಅಂದರೆ ನಮ್ಗೆ ತಕ್ಷಣ ಬರುವುದಿಲ್ಲ, ತಿಳಿದೀವಿ ಇದು ತಕ್ಷಣ ನಮಗೆ ಅದು ಮನಸ್ಸಿಗೆ ಹೊಡೆಯಲ್ಲ, ಏನೋ ಜ್ಞಾಪಕ ಬರ್ತಾ ಇರುತ್ತೆ. ಅದೇ ಈಗ ಒಂದು 35 ವರ್ಷದಿಂದ ನೀವು ಇಂಥದ್ದು ಮಾಡಿದ್ರಲ್ಲ ಅಂತ ಹೇಳಿದ್ರೆ ಅದು ಜ್ಞಾಪಕ ಬರುತ್ತೆ. ಇದಕ್ಕೆ ಸ್ವಲ್ಪ ಬೆಳಕು ಚೆಲ್ಲಕ್ಕಾಗುತ್ತೆ ಅಂತ ನೋಡೋಣ. ಅದನ್ನು ಯಾಕೆ ನಾನು ಈ ಟಾಪಿಕ್ ತೊಗೊಂಡೆ ಅಂದರೆ, ಕುಂತಲ ವರಾಣಿ ಕೂತು ನಾವು ಸ್ವಲ್ಪ ನಿತ್ಯ ಜೀವನದಲ್ಲಿ ಏನು ಮಾಡ್ತೀವಿ, ನೀವು ನೆವರ್ ಲುಕ್ ಬ್ಯಾಕ್, ಕೆಲವು ಸತಿ ನಮ್ಮನ್ನು ನಾವು ನೋಡ್ಕೋಬೇಕು, ಅವಲೋಕನ ಅಂತ ಹೇಳಿದರು. ಅದಕ್ಕೆ ಆತ್ಮ ಸ್ವಲ್ಪ ಹೈಯರ್ ಲೆವೆಲ್ ಆತ್ಮ ಅವಲೋಕನ ಅಂತ ನೋಡಿದ ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ಇದು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಈ ಕಮ್ಯುನಿಕೇಷನ್ ಕ್ಲಾಸು ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ನು ಹೇಳ್ಕೊಡ್ತಾರೆ. ಆಗ ಧ್ಯಾನಕ್ಕೆ ನಾವು ಹೊರಡಕ್ಕಾಗ ನಮ್ಮನ್ನು ನಾವು ಕರೆಕ್ಟಾಗಿ ಅರ್ತ್ಕೋಬೇಕು. ನಾವು ಏನು ಅಂದ್ಕೊಂಡ್ಬಿಡ್ತೀವಿ, ನಾವು ಒಬ್ಬ ವ್ಯಕ್ತಿ, ಯಾರೇ ಒಬ್ಬ ವ್ಯಕ್ತಿ, ಅವನು 16 ಒಬ್ಬನೇ. ಹೇಗೆ ಅಂದರೆ ನಮ್ಮ ರಿಲೇಷನ್ಶಿಪ್ಪಲ್ಲೇ ನಾನು ಒಬ್ಬ ಮಗನಿಗೆ ತಂದೆ ಆಗಿರ್ತೀನಿ, ಒಬ್ಬ ಹೆಂಡತಿಗೆ ಗಂಡ ಆಗಿರ್ತೀನಿ, ನೋಡಿ ಹೀಗೆ ಜಸ್ಟ್ ಇನ್ಯಾರಿಗೋ ಬಾಮೈದು ಆಗಿರ್ತೀನಿ, ನನಗೆ ಇನ್ನೊಬ್ಬ ಬಾವ ಆಗಿರ್ತಾರೆ, ಇನ್ನೊಬ್ಬರು ಅತ್ತಿಗೆ ಆಗಿರ್ತಾರೆ, ಹೀಗೆ 100 ಸಂಬಂಧಗಳು ನಮ್ಮಲ್ಲಿ ಬರುತ್ತೆ. ಅದೆಲ್ಲ ಎಲ್ಲಿಂದ ಬಂತು, ಆ ಸಂಬಂಧಗಳು ಹೆಂಗೆ ಬಂತು, ಜಸ್ಟ್ ಇಮ್ಯಾಜಿನ್ ಆಯಿತು. ಸೆಕೆಂಡು ತುಂಬ ಗುರುಗಳು ಸಿಗ್ತಾರೆ ಪ್ರತಿಯೊಂದಿಗೆ, ಯಾವ ಒಂದು ಪುಸ್ತಕ ಗುರುಗಳು ಸಿಗ. ಆಮೇಲೆ ಎಷ್ಟೋ ಜನದನ್ನ ಸಂಗೀತ ಸಾಹಿತ್ಯ ಸಂಸ್ಕೃತಿ ಎಲ್ಲ ಕೇಳಿರ್ತೀವಿ, ಅವ್ರದ್ದು ಮಾತನ್ನೆಲ್ಲ ನಾವು ಆಟೋಮೆಟಿಕ್ಕಾಗಿ ನಂಗೆ ಜ್ಞಾಪಕ ಬಂದಿದ್ದೆಲ್ಲ ಕೋಟ್ ಮಾಡ್ತಾ ಇರ್ತೀನಿ. ಸೊ ಎಷ್ಟೋ ಜನದ ಒಂದು ವ್ಯಕ್ತಿಯ ಮನಸ್ಸಿನ ಒಂದು ವಿಚಾರಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ, ದಟ್ ಈಸ್ ದಿ. ಆಗ ಕೂತ್ಕೊಂಡು ಯೋಚನೆ ಮಾಡಿದೆ, ಎಲ್ಲ ನಾನೇ ಏನ್ಕೋಬಾರ್ದು ಅಂತ ಯೋಚನೆ ಮಾಡಿದ್ರೆ ಅದೇ ಹೌದಲ್ವಾ, ನನಗೆ ಎಷ್ಟೊಂದು ಪ್ರಕಾರ. ಆಮೇಲೆ ನಮಗೆ ಆಹಾರ ಮಾಡಿಕೊಟ್ಟವರು, ನಾವು ಮಾತಾಡಬೇಕಾದ್ರೆ ಶಕ್ತಿ ಬೇಕು, ಅದೇ ಚಿಚ್ಛಕ್ತಿ ಚೇತನಾರೂಪ ಜಡಶಕ್ತಿ ಇರುತ್ತೆ ಅದು, ಅದು ಗಾಯತ್ರಿ ವ್ಯಾಹೃತಿ. ವ್ಯಾಹೃತಿ ಅಂದರೆ ಉಚ್ಚಾರಣೆ ಒಳಗಡೆ ಮನಸ್ಸಿನಲ್ಲಿ ಪರಾಪಶ್ಯಂತಿ ಮಧ್ಯಮ ವೈಖರಿ ರೂಪದಲ್ಲಿ ಒಳಗಡೆ ಇರ್ತಕ್ಕಂಥ ಶಕ್ತಿಗಳು ಅಕ್ಷರಶಕ್ತಿಗಳು ಪುಟ್ಟಿದ್ದು ಬರಬೇಕು. ಹೊರಗೆ ನಾವು ಎಷ್ಟೋ ಸತಿ ಹೇಳಲ್ವಾ, ಇವು ನನಗೆ ವಿಚಾರ ಗಂಟಲಲ್ಲಿ ಇದೆ ಬರ್ತಾ ಇಲ್ಲ, ಆಮೇಲೆ ಮನಸ್ಸಿನಲ್ಲಿದೆ. ಕೆಲವು ಸಂದರ್ಭಗಳಲ್ಲಿ ನಾವು ಅವಕ್ಕಾಗ್ಬಿಡ್ತೀವಿ ಯಾವುದೋ ಒಂದು ವಿಚಾರದಲ್ಲಿ, ತುಂಬ ಒಳ್ಳೆ ಸ್ಪೀಕರ್ಗೂ ಕೂಡ ಕೆಲವು ಸತಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳು ತಕ್ಷಣ ಸ್ಮರಣೆಗೆ ಬರೋದಿಲ್ಲ. ಅದೆಲ್ಲ ಅದನ್ನೆಲ್ಲ ದೃಢಪಡಿಸಲು ಸಾಕಷ್ಟು ಸಂಗತಿಗಳು ಉದಾಹರಣೆಗಳಲ್ಲಿವೆ. ಧ್ಯಾನ ಸಕ್ತರಾದಾಗ ಇವೆಲ್ಲ ಬರುತ್ತಂತೆ. ಧ್ಯಾನದ ಒಂದು ಕರೆಕ್ಟಾಗಿ ನಾವು ಧ್ಯಾನ ಮಾಡ್ತಾ ಇದ್ದಾಗ ಇವೆಲ್ಲ ಮೆರವಣಿಗೆ ರೂಪದಲ್ಲಿ ಬರುತ್ತೆ. ಬಟ್ ಎಲ್ಲರ ಒಂದು ಕೆಲವರ ಜನರ ಅನಿಸಿಕೆ ಏನಪ್ಪ ಅಂದರೆ, ಧ್ಯಾನ ಅಂದರೆ ಏನೂ ಮನಸ್ಸಿಗೆ ಬರಬಾರ್ದು ಅಂತ. ಬೇಕಾದ್ರೆ ಅದನ್ನು ಎಂಥ ಧ್ಯಾನಿಗಳು ಕೂಡ ಈಗ ಸಿಕ್ಕಾಪಟ್ಟೆ ಅನುಭವಿ ಆಗಿರೋರು ಹಾಗೆ ಅಂದ್ಕೊಂಡು ಸಾಫ್ಟ್ವೇರ್ಗೆ ಹಾಕ್ಕೊಂಡು ಧ್ಯಾನ ಮಾಡೋಕೆ ಕೂತ್ಕೊಳ್ಳಿ, ಎಷ್ಟೊಂದು ಬರೋಕ್ಕೆ ಶುರುವಾಗುತ್ತಂತೆ. ಇನ್ನೂ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಮಾಡಿದ್ದಾರೆ. ನಾವು ಏನೂ ಅಂದ್ಕೋಬಾರ್ದು. ವಾಟ್ ಎ ಮ್ಯಾನ್ ಥಿಂಕ್ಸ್ ದಟ್ ಇ ಬಿಕಮ್ಸ್ ಅನ್ನೋದು ಔಟ್ಸೈಡ್ ದಿ ವರ್ಲ್ಡ್ಗೆ, ಬಟ್ ಅಂತರಂಗಕ್ಕೆ ಅದಕ್ಕೆ ಹೇಳಿದೆ ಅಂತರಂಗ ಶುದ್ಧಿನೂ ಇರಬೇಕು. ವಚನಕಾರರು ಹೇಳೋದು ಬಹಿರಂಗ ಶುದ್ಧಿ. ಯಾವಾಗ ಅಂತರಂಗದಲ್ಲಿ ನಮ್ಮ ಶುದ್ಧಿ ಇರ್ತೀವಿ, ಬಹಿರಂಗವಾಗಿ ಶುದ್ಧಿಯಾಗಿರ್ತೀವಿ. ಇದನ್ನು ಈವನ್ ಬೈಬಲಲ್ಲೂ ಹೇಳಿದೆ, ಕುರಾನಲ್ಲೂ ಹೇಳಿದೆ. ಕ್ರಿಶ್ಚಿಯನ್ಸ್ ಅಂತರು ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸುವ ಮುನ್ನ ಹೇಗೆ ತಮ್ಮ ಕೋಣೆಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದವು ಎಂದು ವರ್ಣಿಸಿದ್ದಾರೆ. ನನಗೆ ಒಬ್ಬರು ಲಿಯೋನಿ ಮಾರ್ಗ ಡಿಫ್ರೆಸ್ ಅಂತ, ಇನ್ನೊಬ್ಬರು ಕಾರಲ್ ಬ್ರಾಟ್ ಅಂತ. ನಾನು ಹೇಳ್ತಾ ಇರೋದು ಒಂದು ಸೇ ಅಬೌಟ್ 50 ಇಯರ್ಸ್ ಬ್ಯಾಕು, ವೆನ್ ಐ ವಾಸ್ ಅ ಸ್ಟೂಡೆಂಟ್ ಆಫ್ ಕಾಲೇಜ್. ಅವಾಗ ನನ್ನ ಹ್ಯಾಡ್ ಆನ್ ಆಪರ್ಚುನಿಟಿ, ನನಗೊಂದು ಸದವಕಾಶ ಬರೋದು. ಅವರೆಲ್ಲ ನೋಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಿಂದ ಬರೋರು, ಅಂದರೆ ಬೇರೆ ದೇಶಗಳಿಂದ. ಆವಾಗ ನಾನು ಅವ್ರ ಜೊತೆ ಯೂಸ್ ಟು ಅಕಂಪನಿ. ನನಗೀಗ ನೋಡಿ ಆ ಮೆಮೊರಿ, ಅವ್ರನ್ನ ನಾನು ಚುಮ್ಮ ಚಿಕ್ಕ ಹುಡುಗ ನಾನು. ಆಗ
ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ದೆಮ್. ಅವ್ರು ಮಾತಾಡ್ತಾ ಇದ್ದಿದ್ದು, ಅವ್ರ ಪಾಶ್ಚರು, ಅವ್ರ ಗೆಸ್ಚರು ಎಲ್ಲವೂ ನನಗೀಗ ಸ್ಮರಣೆಗೆ ಬರುತ್ತೆ. ಅದು ಯಾಕೆ ಸಿ ದಡಿ ವೈ ಐ ಆಮ್ ಟೆಲಿಂಗ್ ಯು ದಿಸ್, ಅವರೆಲ್ಲ ಕಾಂಟೆಂಪ್ಲೇಟ್ ಮಾಡಿ ಅವ್ರದ್ದೇ ಆದ ಒಂದು ಧರ್ಮವನ್ನು ಭಾಳ ಚಾಚು ತಪ್ಪದೆ ಅನುಸರಿಸ್ತಾ ಇದ್ದರು. ಒಬ್ಬರು ಹೆಚ್ ಡಬ್ಲ್ಯೂ ಬರ್ನೆಸ್ ಅಂತ, ಅವರು ವರ್ಜೀನಿಯಾ ಸಿಂಗ್ರೆಟ್ ಅಂತಿದ್ದಲ್ಲ ಅಲ್ಲಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಲೇಡಿ. ನೋಡಿ ಇವರೆಲ್ಲ ನನಗೆ ಹೆಂಗೆ ಹಾಕ ಬರ ನಾನು, ಯಾಕೆಂದರೆ ಅದನ್ನೆಲ್ಲ ಕೆಲವು ಸೆಲವು ಪೇಪರ್ ಕಟ್ಟಿಂಗ್ಸ್ ಇದೆ ಆಗಿದ್ದು, ಒಂದು ಆಕ್ರಾನ್ ಬೀಕಾನ್ ಜರ್ನಲ್ ಅಂತ ಒಂದು ಬರ್ತಾ ಇರೋದು. ಅದೆಷ್ಟೋ ಸೆಂಟ್ಸು ಅದರದ್ದು, ಒಂದು ಯಾವುದೋ ಕಾರಣಾಂತರಗಳಿಂದ ನಾನು ಹುಣಸೂರಲ್ಲಿ ಕೆಲಸ ಮಾಡ್ತಿದ್ದಾಗ ಅವ್ರು ಕೊಟ್ಟಿದ್ದು ಕೆಲವನ್ನೆಲ್ಲ ಇಟ್ಕೊಂಡು ಆಗ ಚಿಕ್ಕ ಹುಡುಗ ಜಂಬಕ್ಕೆ ಅಲ್ಲೆಲ್ಲ ತೋರಿಸ್ತಾ ಇದ್ದೆ. ಆಗ ನೋಡಿ ಇದು ಯಾಕೆ ಮನಸ್ಸಿಗೆ ಹೊಟ್ಟೆಗೆ ಬಂದು, ನಾನು ನನಗೆ ಚೆನ್ನಾಗಿ ಗ್ಯಾಪ್ ಇದೆ, ಸಂಕ್ರಾಂತಿಗೆ 14th-15th ಬೀಳುತ್ತೆ, ಆಗ ನಾನು ಮೈಸೂರಿಗೆ ಬಂದುಬಿಟ್ಟೆ ಹುಣಸೂರಲ್ಲಿ, ಒಂದು ರೂಮ್ನಲ್ಲಿ ಬಾಡಿಗೆಯಾಗಿದ್ದೆ. ಆವಾಗ ಆ ರೂಮ್ನಲ್ಲಿ ಅದನ್ನೆಲ್ಲ ತೋರಿಸ್ಬೇಕಲ್ಲ ಅಂತ ಕೆಲವು ಕೆನಡಿ ಕಾಯಿನ್ಸು ಅವೆಲ್ಲ ಇತ್ತು, ಅದೆಲ್ಲ ಟ್ರಂಕಲ್ಲಿ ಇಟ್ಬಿಟ್ಟು ಬಂದೆ. ಏನೂ ಆಗೋಲ್ಲ ಅಂತ ದಿ ನೆಕ್ಸ್ಟ್ ಡೇ ನಾನು 2 ದಿವಸ ಆಗ ರಜಾ ಹಾಕ್ಕೊಂಡು ಹೋದರೆ ಅಷ್ಟು ಕಳ್ತನ ಆಗಿಬಿಟ್ಟಿತ್ತು. ಕೆಲವೊಂದು ಪಾತ್ರ ಪೇಪರಲ್ಲಿ ಇತ್ತು, ಒಂದು ವೀಣೆ ಇಟ್ಕೊಂಡಿದ್ದೆ ಅದಿತ್ತು. ಐ ಮೀನ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟು, ಇವತ್ತು ಬೆಳಗಿನ ಜಾವನ್ನು ಜ್ಞಾಪಕ ಬಂತು ನನಗೆ. ಎಲ್ಲ ಇವನ್ನೆಲ್ಲ ಈ ಸ್ಮರಣೆ ಯಾಕಾಯಿತು ಅಂತ ಆಮೇಲೆ ಹುಡುಕೋಕ್ಕಾಗಲಿಲ್ಲ, ಪೊಲೀಸ್ ಕಂಪ್ಲೇಂಟು ಕೊಟ್ಟಾಯಿತು. ಅದು ಈ ಥರ ಈಗಿನ ಡೇಸ್ ಥರ ಅಲ್ಲ, ಆಗೋಯ್ತು ಅದು. ಆದರೆ ಕೆಲವು ಮಾತ್ರ ಮೈಸೂರಲ್ಲೇ ಮನೇಲೇ ಇಟ್ಟಿದ್ದೆ. ಅದು ಇರೋದರಿಂದ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಅವರ ಕರೆಸ್ಪಾಂಡೆನ್ಸು, ಆಗ ಕಂಪ್ಯೂಟರ್ ಇಲ್ಲ, ಮೊಬೈಲ್ ಇಲ್ಲ, ಟೆಲಿಫೋನ್ ಇಲ್ಲ, ಎಂಥದೂ ಇಲ್ಲ, ಎಲ್ಲ 10-12 ಪೇಜ್ಗಳು ಬರೆದಿದ್ದಾರೆ. ಅದನ್ನ ಸುಮ್ಮನೆ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ. ಅವಾಗ ನಂಗೆ ಅವ್ರ ಸೈಕ್ಯಾಟ್ರಿಸ್ಟು ಆ ಕಾಲದಲ್ಲಿ, ಈಗ ಒಬ್ಬರು ಕ್ರಿಶ್ಚಿಯನ್ ಲೇಡಿ ಅವರು ಧ್ಯಾನಾಸಕ್ತರಾಗಿದ್ದನ್ನು ನನಗೆ ವಿವರಿಸಿದ್ದಾರೆ ಅಲ್ಲಿ. ದಟ್ ಮೇಲೆ ನನಗಿವತ್ತು ಅದು ಸಬ್ಜೆಕ್ಟ್ ಆಯಿತು, ಕ್ರಿಶ್ಚಿಯನ್. ಅದರಲ್ಲಿ ಒಬ್ಬರು ಸೈಂಟ್, ಅವರು ಪ್ರತಿ ಸಂಡೇ ಹೋಗಿ ಪ್ರೇಯರ್ ಮಾಡಿದ್ರೆ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ, ಮತ್ತೆ ಧ್ಯಾನ ಮಾಡುತ್ತಿದ್ದೇವು ಅಂತ ಅಂದರೆ ಅವ್ರದ್ದು ರೀ. ಎಲ್ರದ್ದು ಧ್ಯಾನದ ಪರಿಸ್ಥಿತಿಯು, ಒಬ್ಬರು ನಾ ಮಾಡೋದ ರೀತಿ ಧ್ಯಾನವೇ ಬೇರೆ ಇರುತ್ತೆ, ನನ್ನ ದೇವರೇ ಬೇರೆ ಆಗಿರುತ್ತೆ, ನನ್ನ ಭಕ್ತಿ ಪ್ರದರ್ಶನವೇ ಬೇರೆ ಇರುತ್ತೆ. ಅದರಿಂದ ಇಟ್ ಇಟ್ಸ್ ಎ ಇಂಡಿವಿಜುವಲಿಸ್ಟಿಕ್, ನೀನು ಯಾಕೆ ಹಿಂಗೆ ಮಾಡ್ತೀನಿ ಅಂತ ವಿ ಶುಡ್ ನೆವರ್ ಕ್ವಶನ್. ಯಾಕಂದರೆ ಅವ್ರವ್ರ ಇಷ್ಟ. ಇದೇನಾಗಿದೆ, ಮನೆಯಲ್ಲೇ 4 ಜನ ಮಕ್ಕಳು ಇದ್ದರೆ ತಂದೆ ತಾಯಿಯಲ್ಲಿ ತಂದೆಗೆ ದೇವ್ರನ್ನ ಇಷ್ಟ ಕಂಡ್ರೆ ತುಂಬ ಇದಿರುತ್ತೆ, ತಾಯಿಗೆ ಇಷ್ಟ ಇರೋಲ್ಲ ಅಷ್ಟೋ ಸಂದರ್ಭದಲ್ಲಿ. ಇದು ಯಾಕೆ ಅಂತ ಇದೆ, ಹಾಗಂತ ಅವರಲ್ಲಿ ಬಾಂಧವ್ಯ ಚೆನ್ನಾಗಿರಲ್ಲ ಅನ್ಕೋಬಾರ್ದು ನಾವು. ಬಾಂಧವ್ಯನೇ ಬೇರೆ ಅಂದರೆ ಈಚ್ ಒನ್ ಕ್ಯಾನ್ ಪ್ರಾಕ್ಟೀಸ್ ಅವರವ್ರ ಧರ್ಮವನ್ನು. ಸ್ವಧರ್ಮಂ ನಿಧನೇ ಶ್ರೇಯಂ ಅಂತ, ನಿನ್ನ ಧರ್ಮ ನೀನು ಅನುಸರಿಸ್ಕೊಂಡು ಹೋಗು, ಅದು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಆ ಧರ್ಮ ಅದನ್ನು ನಾವು ತೊಂದರೆ ಅನ್ಕೋಬಾರ್ದು ಅನ್ನೋದಕ್ಕೆ ಅವರು ತಮ್ಮ ಅಂತರಾಳದಲ್ಲಿರುವ ದೈವಿಕತೆಯೊಂದಿಗೆ ವ್ಯವಹರಿಸುತ್ತಿದ್ದರು. ಹೇಳಿದಲ್ಲ, ಆ ಒಂದು ಚರ್ಚ್ಗೆ ಹೋಗಿ ಅವ್ರು ಪ್ರೇಯರ್ ಮಾಡಿದಾಗ ಅವ್ರಿಗೆ ಬೇಕಾದಷ್ಟು ಗೋಚರವಾಗ್ತಿತ್ತಂತೆ. ಅದನ್ನು ಯಾವ ನೀವು ಆರ್ಟಿಫಿಷಿಯಲ್ ಈಗ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ವಿತ್ ಆಲ್, ಏಕೆಂದರೆ ಅದು ಮನಸ್ಸಿನ ಭಾವನೆಗಳು ಪದರ ಪದರವಾಗಿ ಬರ್ತಿರುತ್ತೆ. ನೀವು ಎಷ್ಟೇ ಲೇಟೆಸ್ಟ್ ಟೆಕ್ನಾಲಜಿ ಅಕಸ್ಮಾತ್ ಅದು ನ್ಯೂರೋ ಸೈನ್ಸ್ನವರು ಇಂಥ ನರ್ವ್ ಹೀಗೆ ಎಫೆಕ್ಟ್ ಆಗ್ತಿದೆ ಅಂತ ಅದರೊಳಗಡೆ ಏನಿದೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಲ್ಲ. ಇನ್ನು ನೀವು ಥಿಂಕ್ ಮಾಡ್ತಿದ್ದಾಗ ಅಲ್ಲಿ ನಿಮ್ಮ ಬ್ರೈನು ಅಲ್ಲಿ ಯಾವುದೋ ಒಂದು ಸ್ಮಾಲ್ ಕುದುರೆ ಹೇಳದೆ 1 ಕೋಟಿಯಷ್ಟು ಹೊಂದಿದ್ರೆ ಅದು ವರ್ಕ್ ಮಾಡ್ತಿರುತ್ತಂತೆ. ಬಟ್ ಅದನ್ನು ಬೇಕಾದ್ರೆ ನೀವು ಲೇಟೆಸ್ಟ್ ಇದರಿಂದ ಕಂಡುಹಿಡಿಬೋದು. ಬಟ್ ಅದು ಏನು ಯೋಚನೆ ಮಾಡ್ತಿದೆ ಆ ಮನಸ್ಸು ನೋಡಿ, ಭಾಳ ವಿಷಯ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತದೆ. ಅದು ತಮ್ಮ ಅಂತರಾತ್ಮವನ್ನು ಆಳವಾಗಿ ಚೋದಿಸಿ ಅಲ್ಲಿ ಹುದುಗಿದ್ದ ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ತಾ ಇದ್ರು. ಯಾವುದರ ಅಲ್ಲಿ ಒಂದು ಆಂತರಿಕ ಶಕ್ತಿ ಇರುತ್ತೆ. ಅದಕ್ಕೆ ಕುಂತಲ ವರಾಳಿದ್ರೆ ನಾವು ಹೌದಲ್ವಾ, ನಮಗೆ ಒಂದು ಗಳಿಗೆ ಪ್ರತಿಯೊಬ್ಬರು ಅವರವ್ರ ಕ್ಷೇತ್ರದಲ್ಲಿ ಯೋಚನೆ ಮಾಡಲಿ. ನಾನು ಹೌ ಐ ಹ್ಯಾವ್ ಟ್ರಾವೆಲ್ಡ್ ಆಲ್ ದಿಸ್ ಡೇಸ್ ಇನ್ ಮೈ ಪ್ರೊಫೆಷನ್, ನನಗೆ ಹೆಂಗೆ ಸಾಧ್ಯ ಆಯಿತು, ಬೈ ಐ ಆಮ್ ವೆರಿ ಮಚ್ ಸಾಫ್ಟ್ ಆಫ್ಟರ್ ನನ್ನನ್ನು ಯಾಕೆ ಇಷ್ಟಪಡ್ತಾರೆ ಅಂತ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ರೀತಿಯಲ್ಲಿ ಅವ್ರಿಗೆ ಅಂದ್ಕೊಳ್ಳೋವಂಥ ಸ್ಥಿತಿ ಬರುತ್ತೆ. ಅದು ಕೂಡ ಈ ವಿಚಿತ್ರ ಮನಸ್ಸಿನ ಧ್ಯಾನ ಸಕ್ತರಾಗೋಕ್ಕೆ ಮುಂಚೆ ಬರೋವಂಥ ಕೆಲವುಗಳು ವಿಚಾರಗಳು. ಅದನ್ನು ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ನಮಸ್ಕಾರ.